ಭಗವಾನವ್ರು ಹೇಳಿದರು ನಿಜ. ಈಗ ಭಗವಾನವರು ನಾನು ಕುವೆಂಪನ ಕುರಿತು ಮತ್ತೆ ನನ್ನ ಅಭಿಪ್ರಾಯ ತಿಳಿಸ್ಬೇಕು ಅಂದಿದ್ದಾರೆ, ಆಗಲಿ ಮಾಡ್ತೀನಿ ಅಂತ ಅಂದರು. ಅಷ್ಟೊತ್ತಿಗೆ ಜನ ಎಲ್ಲ ತಂಡಾಗಿ ಹೋದ್ರು. ಅಂದರೆ ಅವ್ರು ಹೇಳಿದ ಮೇಲೆ ಕುವೆಂಪು ಅಂದರೆ ಭಾವಗೀತೆಯೂ ಬಂದಿದೆ, ಖಂಡಕಾವ್ಯ ಬಂದಿದೆ, ಮಹಾಕಾವ್ಯ ಬಂದಿದೆ, ಮಹಾಕಾದಂಬರಿಗಳು ಬಂದಿವೆ. ಇಷ್ಟು ವ್ಯಾಪ್ತಿಯ ಪ್ರತಿಭೆ ಬೇರೆಯವರಲ್ಲಿ ಕಾಣೋದಿಲ್ಲ. ಮತ್ತು ಈ ಎಲ್ಲ ಕೃತಿಗಳನ್ನ ಮೊಟ್ಟ ಮೊದಲು ಬರೆದವ್ರೆ ಕುವೆಂಪು. ಕುವೆಂಪು ಬರೆದ್ಮೇಲೆ ಮಹಾಕಾವ್ಯನ ಉಳಿದವ್ರು ಬರೆದರು. ಇವರು ಮಹಾಕಾದಂಬರಿ ಕಾನೂರೆ ಗಿಡದಿ ಬರೆದ್ಮೇಲೆ ಉಳಿದವರು ಬರೆದರು. ಈಗ ಕಾರಾಂತರ ಮರಳಿ ಮಣ್ಣಿಗೆ ಇನ್ನು ಬೇರೆ ಬೇರೆಯವ್ರು ಬರೆದು ಅವೆಲ್ಲ ಡೇಟ್ ಕೊಟ್ಟಿದ್ದೀನಿ ನಾನು ಯಾವ್ಯಾವ್ದು ಬಂತು. ಹಾಗಾಗಿ ಈ ಯುಗ ಕುವೆಂಪು ಯುಗ ಆಗ್ತದೆ ಅಂತ ನಾನು ಎಲ್ಲ ಈ ಲೇಖನ. ಇದುವರೆಗೂ ಯಾರೂ ನನ್ನ ನಿಲುವುಗಳನ್ನ ಪ್ರಶ್ನೆ ಮಾಡಿಲ್ಲ, ಎಲ್ಲ ಕುವೆಂಪುಗೆ ಅಂತ ಒಪ್ಪೋಗ್ಬಿಟ್ಟಿದ್ದಾರೆ. ಈಗ ಉಳಿದ ಎಲ್ಲ ಸಾಹಿತಿಗಳು, ಅವರು ಬೇಂದ್ರೆ ಇರ್ಬೋದು, ಮಾಸ್ತಿಯವರು ಇರ್ಬೋದು, ಆಮೇಲೆ ಕಾರಂತರಿರ್ಬೋದು, ಇನ್ನು ಯಾರ್ಯಾರೋ ಇರ್ಬೋದು, ಅವರೆಲ್ಲರೂ ಈಗ ಅವರೊಂದು ಮತಕ್ಕೆ ಸೇರಿದ್ದಾರೆ. ಅದು ಬ್ರಾಹ್ಮಣ ಧರ್ಮ ಅಥವಾ ಇನ್ಯಾವುದೋ ಇರಲಿ, ಅದಕ್ಕೆ ಅವರು ಅಂಟುಕೊಂಡಿದ್ದಾರೆ. ಹಾಗಾಗಿ ಅವರಲ್ಲಿ ಈ ಜಾತಿ ಮತನ ಮೀರಿರೋ ಅಂಶಗಳು ಕಂಡುಬರುತ್ತೆ. ಅವರು ಯಾವುದೇ ಒಂದು ಮತಕ್ಕೆ ಸೇರಲಿಲ್ಲ ಅವರು. ಹಾಗಾಗಿ ಅವರು ತಮ್ಮ ಜಾತಿಯ ಜನರು ಮಾಡುವ ಸುಲಿಗೆಯನ್ನು ಅವರು ಅವರ ಕಾದಂಬರಿಗಳಲ್ಲಿ ಬರೆದಿದ್ದಾರೆ. ಕಾನೂರು ಹೆಗಡತಿಯಲ್ಲಿ ಇಲ್ಲಿ ಕುವೆಂಪು ಅವರ ಜಾತಿಯ ಸುಬ್ಬಮ್ಮನ ವ್ಯಭಿಚಾರ ಬರೀತಾರೆ. ಆ ಮಾನವ ಸ್ವಭಾವನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬೇಕು ಲೇಖಕ. ಅದನ್ನು ಇವರಲ್ಲಿ ಕಾಣ್ತೀವಿ ಕುವೆಂಪುನಲ್ಲಿ ಅಂತ ನಾನು ಬರೆದು. ಮೊಟ್ಟ ಮೊದಲು ಕಾವ್ಯ ಬಂದಿದ್ದು ರಾಮಾಯಣ ದರ್ಶನ. ಕುವೆಂಪು ಜಾತಿ ಮತ ಎಲ್ಲ ದಾಟಿರ್ತಕ್ಕಂಥ ಏಕೈಕ ಲೇಖಕ. ಅದು 1973 ಮದುವೆ ಆದ. ಅಷ್ಟೊತ್ತಿಗಾಲೇ ನಾನು ಸ್ವಲ್ಪ ಕೆಲಸ ಮಾಡಿದ್ದೆ, ಸೊ ಅದು ಮುಂದುವರಿತು. ನಮ್ಮನೇರು ನಾನು ಕುವೆಂಪು ಅವ್ರ ಸಾಹಿತ್ಯ ಓದಿದ್ನಲ್ಲ, ದಲಿತರ ಪರವಾದ ಕಾಳಜಿಗಳು, ನನಗೂ ಓ ಇವೆಲ್ಲ ಚಳುವಳಿಗಳು ಎಲ್ಲ ಇವ್ರ ಜೊತೆ ಸೇರಿಕೊಳ್ಬೇಕು ಅನ್ನೋ ಮನಸ್ಸು ಬಂತು ನನಗೆ. ಸೊ ದಲಿತ ಚಳುವಳಿಗೆ ಸೇರಿಕೊಂಡೆ. ಈಗ ಭಾಳ ಜನರಿಗೆ ಹಿಂದೂ ಧರ್ಮ ಅಂದರೆ ಏನೂ ಗೊತ್ತಿಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಅಂತ ತಿಳ್ಕೊಬಿಟ್ಟಿದ್ದಾರೆ. ಬ್ರಾಹ್ಮಣ ಮೇಲೋ ಉಳಿದವರೆಲ್ಲ ಕೇಳು. ಮನುಸ್ಮೃತಿಯಲ್ಲಿರ್ತಕ್ಕಂಥ ಅಂಶ ಏನು? ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ. ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು. ಮನುಸ್ಮೃತಿಯಲ್ಲಿ ಇನ್ನೊಂದು ಎರಡು ಶ್ಲೋಕ ಕಳೆದ ಮೇಲೆ ಶೂದ್ರರೆಲ್ಲ ಸೂಳೆ ಮಕ್ಕಳು ಅಂತ ಬರೀತಾನೆ. ಸೂಳೆ ಹುಡ್ದವರು ಅಂತ ಇವ್ರು ಯಾರುವೆ? ಅಪ್ಪನ ಹುಡ್ತಾರಲ್ಲ ಅಂತ. ಎಷ್ಟು ಅವಮಾನಕರವಾದ ನೋಡಿ. ಅವರೇನಾದರೂ ಇನ್ನೊಂದು 2-3 ವರ್ಷ ಇದ್ದರೆ ಸಂವಿಧಾನದಲ್ಲಿ ಜಾತಿಯನ್ನು ಹೆಸರು ತೆಗೆಸಿರೋರು, ಆಮೇಲೆ ಹಿಂದೂ ಧರ್ಮದಲ್ಲಿ ಶೂದ್ರ ಅನ್ನೋ ಪದ ತೆಗೆಸಾಕಿರೋರು ಅಂತ ಹೋರಾಟಗಾರ ಆತ. ಹಿಂದೂ ಧರ್ಮ ಯಾರು ಒಪ್ಕೊಳ್ತಾರೋ ಅವರು ಗುಲಾಮಗಿರಿ ಒಪ್ಕೊಳ್ತಾರೆ ಅಂತ. ಅನೇಕ ಜನ ಹೈಕೋರ್ಟ್ ಜಡ್ಜ್ಗಳು, ಹೈಕೋರ್ಟ್ ಲಾಯರ್ಗಳೆಲ್ಲ ಕುವೆಂಪು ಪರ ನಿಂತರು. ಅವ್ರು ಹೇಳಿದ್ರೆ ಸರಿ ಏನೂ ಇಲ್ಲ ಅಂತ. ಆಮೇಲೆ ಕೂಗಾಡ್ತಿದ್ದ ನಮ್ಮ ಮಾಧ್ವ ಬ್ರಾಹ್ಮಣರೆಲ್ಲ ಸುಮ್ಮನಾದರು. ಆ ಸಂದರ್ಭದಲ್ಲಿ ನನಗೆ ಇದೇನು ಇವರೆಲ್ಲ ದೊಡ್ಡ ಮನುಷ್ಯರು ಅಂತ ನಾವು ಓದಿದ್ದು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲಲ್ಲಿ. ಇವನೇನು ಹಿಂಗೆ ಅಂದ್ರಲ್ಲ ತಡೆ, ಶಂಕರಾಚಾರ್ಯ ಹೇಗಿದ್ದಾನೆ ಅಂತ ಓದಬೇಕು ಅಂತ ನಾನು ಶುರು ಮಾಡಿದೆ. ನಾ ಶೂದ್ರಾಯ ಮತ್ತು ದದ್ಯ, ಶೂದ್ರನಿಗೆ ವಿದ್ಯಾಬುದ್ಧಿ ಕೊಡಬೇಡಿ ಅಂತ ನಾವು ಶಂಕರಾಚಾರ್ಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಮಾತುಗಳಿವೆ. ಹೌದು, ಅದನ್ನು ನಾನು ಕೊಟ್ಟು ಶಂಕರಾಚಾರ್ಯನ ಜನವಿರೋಧಿ ತತ್ವಜ್ಞಾನ ಅಂತ. ಆಮೇಲೆ ಶಂಕರಾಚಾರ್ಯನ ಗೂಂಡಾಗಿರಿ ಮತ್ತು ವೈದಿಕ ಸಂಸ್ಕೃತಿ ಅಂತ ಇನ್ನೊಂದು ಲೇಖನ ಬರೆದೆ. ಅವೆಲ್ಲ ಭಾರಿ ದೊಡ್ಡ ಗಲಾಟೆ ಆಗ್ಬಿಟ್ಟು, ಬೇಕಾದಷ್ಟು ಪೊಲೀಸ್ ಕೇಸ್ ಹಾಕಿದ್ರು, ಕೋರ್ಟ್ಗೆಲ್ಲ ಹೋದರು. ನನಗೇನು ಸುಪ್ರೀಂ ಕೋರ್ಟ್ಗೆ ಹೋದ್ರು ನಾನು ಗೆಲ್ತೀನಿ ಅಂತ ಹೇಳಿದೆ ನಾನು. ಯಾಕೆಂದರೆ ನಾನು ಈ ಪುಸ್ತಕ ಓದಿದ ಕುವೆಂಪುರವರು ಶಂಕರಾಚಾರ್ಯನ ಬಗ್ಗೆ ಇದ್ದ ನನ್ನ ಅಭಿಪ್ರಾಯ ಎಲ್ಲ ಬದಲಾವಣೆ ಆದವು. ಭಗವಾನ್ ಅವ್ರು ಹೇಳಿದ್ರು ನಿಜ, ನಾನು ಮಿಲ್ಟನ್ ಬಗ್ಗೆ ಎಲಿಯಟ್ ಬರೆದ ಮೊದಲನೇ ಲೇಖನ ಓದೆ, ನನ್ನ ಲೇಖನ ಬರೆದೆ. ಈಗ ಭಗವಾನ್ ಒಪ್ಕೊಬಿಟ್ರು, ಒಪ್ಕೊಬಿಟ್ರು ಅವರು. ಅದಕ್ಕೆ ದೊಡ್ಡ ಮನುಷ್ಯ ಅಂದಿದ್ದು ನಾನು ಅವ್ರನ್ನ. ಭಗವಾನ್ ಅವ್ರು ಹೇಳಿದರು ನಿಜ. ಈಗ ಭಗವಾನ್ ಅವರು ನಾನು ಕುವೆಂಪನ ಕುರಿತು ಮತ್ತೆ ನನ್ನ ಅಭಿಪ್ರಾಯ ತಿಳಿಸ್ಬೇಕು ಅಂದಿದ್ದಾರೆ, ಆಗಲಿ ಮಾಡ್ತೀನಿ ಅಂತ ಅಂದರು. ಅಷ್ಟೊತ್ತಿಗೆ ಜನ ಎಲ್ಲ ತಂಡಾಗಿ ಹೋದ್ರು. ಅವ್ರು ಹೇಳಿದ ಮೇಲೆ
ಟೀಕೆ ಈಕೆ ಮಾಡೋರೆಲ್ಲ ನಿಂತೋಗ್ಬಿಟ್ರೆ ಲಾಸ್ಟ್ಗೆ ಅದು ನೋಡಿ ಕುರ್ತುಕೋಟೆಯವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಬೆಳೆದ್ಬಿಡ್ತು. ಬೇರೆ ಇನ್ನಾರ್ಯಾರಾಗಿದ್ರೆ ನಾವು ಓದೇ ಇಲ್ಲ ಅಂದ್ಬಿಡೋರು. ಎಷ್ಟು ದೊಡ್ಡ ಮನುಷ್ಯ ನೋಡಿ ಅವರು. ಹಾಂ ನಿಜ ಬ ನಾ ಓದಿದ್ದು ನಿಜ ಅಂತ. ನಾ ಓದಿನಿಂದ ಅವ್ರ ಬಗ್ಗೆ ನಂಗೆ ಭಾಳ ಪ್ರೀತಿ ಗೌರವ. ಹಾಂ ಇರಲಿ. ಯಾವುದೋ ಅವ್ರಿಗೇನಾಯಿತು ಅಂತಂದರೆ ಅವ್ರಿಗೆ ಬೇಂದ್ರೆ ಬಿಟ್ರೆ ಇಲ್ಲ ಅನ್ನೋ ಭಾವನೆ ಅವ್ರಿಗೆ ಬಂದುಬಿಟ್ಟಿತ್ತು. ಅವ್ರಿಗೆ ಭಾವನೆ ಬಂದುಬಿಟ್ಟಿತ್ತು. ಅದು ಅವರ ಒಂದು ರೀತಿಯ ಸೀಮಿತ ಓದು ಅಂತಲೂ ಹೇಳಬೇಕಾಗುತ್ತೆ. ಅಥವಾ ಅವರ ಅಭಿರುಚಿ ಆ ಮಟ್ಟಕ್ಕೆ ನಿಲ್ತು ಅಂತಲೂ ಹೇಳಬೇಕಾಯ್ತದೆ. ಆಮೇಲೆ ನಾನು ಇಲ್ಲೆಲ್ಲ ಕುವೆಂಪು ಯುಗದಲ್ಲಿ ಬರೀತಾ ಬೇಂದ್ರೆ ಬೇರೆಯವರು ಬಹುಪಾಲು ಎಲ್ಲ ಭಾವಗೀತೆಯದಲ್ಲೇ ಅವರ ಶಕ್ತಿ ವ್ಯಕ್ತವಾಗಿದೆ. ಕುವೆಂಪು ಆದರೆ ಭಾವಗೀತೆಯೂ ಬಂದಿದೆ, ಖಂಡಕಾವ್ಯ ಬಂದಿದೆ, ಮಹಾಕಾವ್ಯ ಬಂದಿದೆ, ಮಹಾಕಾದಂಬರಿಗಳು ಬಂದಿವೆ. ಇಷ್ಟು ವ್ಯಾಪ್ತಿಯ ಪ್ರತಿಭೆ ಬೇರೆಯವರಲ್ಲಿ ಕಾಣೋದಿಲ್ಲ. ಮತ್ತು ಈ ಎಲ್ಲ ಕೃತಿಗಳನ್ನ ಮೊಟ್ಟ ಮೊದಲು ಬರೆದವರೆ ಕುವೆಂಪು. ಕುವೆಂಪು ಬರೆದ್ಮೇಲೆ ಮಹಾಕಾವ್ಯನ ಉಳಿದವ್ರು ಬರೆದರು. ಇವರು ಮಹಾಕಾದಂಬರಿ ಕಾನೂರೆ ಗಿಡತಿ ಬರೆದ್ಮೇಲೆ ಉಳಿದವರು ಬರೆದರು. ಈಗ ಕಾರಾಂತರ ಮರಳಿ ಮಣ್ಣಿಗೆ ಇನ್ನು ಬೇರೆ ಬೇರೆಯವ್ರು ಬರೆದು ಅವೆಲ್ಲ ಡೇಟ್ ಕೊಟ್ಟಿದ್ದೀನಿ ನಾನು ಯಾವ್ಯಾವ್ದು ಬಂತು. ಹಾಗಾಗಿ ಈ ಯುಗ ಕುವೆಂಪು ಯುಗ ಆಗ್ತದೆ ಅಂತ ನಾನು ಎಲ್ಲ ಐತಿಹಾಸಿಕ ಕಾರಣಗಳು ಕೊಟ್ಟು ಉಂಟಿದೆ. ಅದು 1997 ಬಂತು ಅದು ಪುಸ್ತಕ ಆ ಲೇಖನ. ಇದುವರೆಗೂ ಯಾರೂ ನನ್ನ ನಿಲುವುಗಳನ್ನ ಪ್ರಶ್ನೆ ಮಾಡಿಲ್ಲ. ಎಲ್ಲ ಕುವೆಂಪು ಅಂತ ಒಪ್ಕೊಬಿಟ್ಟಿದ್ದಾರೆ. ಈಗ ನಾನು ಕನ್ನಡ ಓದ್ಕೊಂಡಿದ್ದು ಮತ್ತು ಇಂಗ್ಲೀಷ್ ಅಧ್ಯಯನ ಮಾಡಿದ್ದು, ಇಂಗ್ಲೀಷ್ ವಿಮರ್ಶೆಯ ವ್ಯಾಪಕತೆ ಇವೆಲ್ಲ ನನಗೆ ಅನುಕೂಲ ಆಯಿತಲ್ಲ, ಆ ಎಲ್ಲರ ಅನುಕೂಲದಿಂದ ನಾನು ಕುವೆಂಪನ ಹೊಸದಾಗಿ ನೋಡೋಕ್ಕೆ ಅನುಕೂಲ ಆಯಿತು ಅಂತ ಎಲ್ಲ ನನ್ನ ಪುಸ್ತಕಗಳು ಓದ್ದವ್ರು ಹೇಳ್ತಿರ್ತಾರೆ. 2002 ಪಂಪ ಬಂದ. ಪಂಪ ಆದಮೇಲೆ ರನ್ನ ಪೊನ್ನ ಜನ್ನ ಬಂದರು. ಅವರು ಯಾವ ರೀತಿ ಒಂದು ಧಾರ್ಮಿಕ ಕಾವ್ಯ ಒಂದು ಲೌಕಿಕ ಕಾವ್ಯ ಬರೆದನೋ ಆ ರೀತಿ ಅವರು ಬರೆದರು. ಅದೇ ರೀತಿ ಮುಂದುವರೆದ್ರು. ಒಂದು ಜೈನ ಪರಂಪರೆ ಕುರಿತಂಥ ಒಂದು ಕಾವ್ಯ ಮತ್ತು ಇನ್ನೊಂದು ಸಾಹಿತ್ಯ ಕುರಿತಂಥ ಒಂದು ಕಾವ್ಯ. ಹೀಗೆ ಪಂಪನ ಅವರು ಅನುಸರಿಸಿದ್ರು. ಹಾಗಾಗಿ ಅದು ಪಂಪ ಯುಗ ಅಂತ ಕರೀಲಿಕ್ಕೆ ಶುರುವಾದರು. ಹರಿಹರನ ಯುಗದಲ್ಲಿ ಹರಿಹರ ಛಂದಸ್ಸು ಹೊಸ ವಿಚಾರಗಳನ್ನ ಅವನು ತೆಗೆದುಕೊಂಡ. ಅವನು ರಗಳೆ ಛಂದಸ್ಸನ್ನು ಬಳಸ್ತ. ಆಮೇಲೆ ಅವನು ಬಳಸಿದ ವ್ಯಕ್ತಿಗಳೆಲ್ಲ ಶರಣರು. ಇದನ್ನೆಲ್ಲ ಬಳಸ್ತ ಹೊಸದು. ಅದೇ ರೀತಿ ಅವನ್ನ ಅನುಸರಿಸಿ ಅವನ ಸೋದರಳಿಯ ರಾಘವಂಕ ಬಂದ. ಅವನು ಹರಿಶ್ಚಂದ್ರ ಕಾವ್ಯ ಬರೆದ. ಆಮೇಲೆ ಇನ್ನೊಂದು ಎರಡು ಮೂರು ಕಾವ್ಯಗಳು ಬರೆದ. ಹಾಗಾಗಿ ಅವನ ಅನುಸರಿಸಿ ಅವ್ರು ಬಂದಿದ್ದರು. ಈ ರೀತಿ ಇರ್ತ ಕಾವ್ಯ ಎಲ್ಲ ಈ ಛಂದಸ್ಸು ಷಟ್ಪದಿ ಇವುಗಳೆಲ್ಲ ಒಂದು ಕಡೆ ಇರೋದೆಲ್ಲ ಒಂದು ಯುಗ ಅಂತ ಮಾಡ್ತಾರೆ. ಹಾಗೆ ನಾನು ಇದು ಕಾನೂರು ಹೆಗಡ್ತಿ 1936 ಬಂತು. ಆಮೇಲೆ 1945 ಅವರ ರಾಮಾಯಣ ದರ್ಶನ ಬಂತು. ಡೇಟ್ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ನಾನು ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಮಾಸ್ತಿಯವರು ಶ್ರೀರಾಮ ಪಟ್ಟಾಭಿಷೇಕ ಬರೆದರು. ಜಯ ದೇವತಾಯಿ ಲಿಗಡೆ ಶ್ರೀ ಸಿದ್ಧರಾಮ ಚಾರಿತ್ರ ಅಂತ ಬರೆದರು. ಇನ್ನು ಯಾರ್ಯಾರು ಆಮೇಲೆ ನಮ್ಮ ವಿನಾಯಕ ಕೃಷ್ಣ ಗೋಕಾಕ್ ಅವರು ಭಾರತ ಸಿಂಧು ರಶ್ಮಿ ಬರೆದರು. ಇವೆಲ್ಲ ಅದೇ ಆದಮೇಲೆ ಬಂದು ಮೊಟ್ಟ ಮೊದಲು ಕಾವ್ಯ ಬಂದಿದ್ದು ರಾಮಾಯಣ ದರ್ಶನ. ರಾಮಾಯಣ ದರ್ಶನ ಅದಾದಮೇಲೆ ಇವೆಲ್ಲ ಬಂದಿದ್ದು. ಹಾಗೆಯೇ ಅವರು ಕಾದಂಬರಿ ಬರೆದರು. ಕಾದಂಬರಿ ಬಂದಮೇಲೆ ಇವೆಲ್ಲ ಬಂದಿದ್ದೀವಿ. ಮರಳಿ ಮಣ್ಣಿಗೆ ಇನ್ನು ಯಾವ್ಯಾವ ಕಾದಂಬರಿಗಳ ಹೆಸರುಗಳು ಹಾಕಿದ್ದೀನಿ ನಾನು ಮರ್ತೋಗ್ಬಿಟ್ಟಿವೆ. ಹಾಗಾಗಿ ಈ ನಿಲುವನ್ನು ನೋಡಿಕೊಂಡ್ರೆ ಇದು ಯುಗ ಅಂತ ಗೊತ್ತಾಗ್ತದೆ. ಒಂದು ಎರಡು ಭಾಳ ಮುಖ್ಯವಾಗಿ ಉಳಿದ ಎಲ್ಲ ಸಾಹಿತಿಗಳು ಅವರು ಬೇಂದ್ರೆ ಇರ್ಬೋದು, ಮಾಸ್ತಿಯವರು ಇರ್ಬೋದು, ಆಮೇಲೆ ಕಾರಂತರು ಇರ್ಬೋದು, ಇನ್ನು ಯಾರ್ಯಾರೋ ಇರ್ಬೋದು, ಅವರೆಲ್ಲರೂ ಈಗ ಅವರೊಂದು ಮತಕ್ಕೆ ಸೇರಿದ್ದಾರೆ. ಅದು ಬ್ರಾಹ್ಮಣ ಧರ್ಮ ಅಥವಾ ಇನ್ಯಾವುದೋ ಇರಲಿ, ಅದಕ್ಕೆ ಅವರು ಅಂಟುಕೊಂಡಿದ್ದಾರೆ. ಹಾಗಾಗಿ ಅವರಲ್ಲಿ ಈ ಜಾತಿ ಮತನ ಮೀರಿರೋ ಅಂಶಗಳು ಕಂಡುಬರೋದಿಲ್ಲ. ಕುವೆಂಪಿನಲ್ಲಿ ಅದು ಕಾಣ್ತದೆ. ಅವರು ಯಾವುದೇ ಒಂದು ಮತಕ್ಕೆ ಸೇರಲಿಲ್ಲ ಅವರು. ಹಾಗಾಗಿ ಅವರು
ತಮ್ಮ ಜಾತಿಯ ಜನರು ಮಾಡುವ ಸುಲಿಗೆಯನ್ನು ಅವರು ಅವರ ಕಾದಂಬರಿಗಳಲ್ಲಿ ಬರೆದಿದ್ದಾರೆ. ಕಾನೂರು ಹೆಗ್ಗಡತಿಯಲ್ಲಿ ಒಬ್ಬರದೇ ಒಪ್ಪಕ್ಕೆ ತಯಾರಿ, ಅದನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ ಅವರೇ. ಈಗ ಉದಾಹರಣೆಗೆ ನಮ್ಮ ಬ್ರಾಹ್ಮಣ ಲೇಖಕರು, ನಾನು ಯಾವುದೇ ಕೆಟ್ಟ ಭಾವನೆಯಿಂದ ಹೇಳ್ತಾ ಇಲ್ಲ, ವಿಷಯ ಇರೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೆ. ಅಲ್ಲೇ ಬ್ರಾಹ್ಮಣ ಹುಡುಗ ಒಬ್ಬ ಶೂದ್ರ ಹೆಂಗಸು ಹುಡುಗಿ ಅಥವಾ ಒಂದು ದಲಿತ ಹೆಣ್ಮಕ್ಳು ಈ ಸಂಪರ್ಕನೇ ತರ್ತಾರೆ. ಅನಂತಮೂರ್ತಿಲಿ ಬಂದಿರೋದು ಅದೇ ಎಲ್ಲ ಕಾದಂಬರಿಗಳು. ಅದರಿಂದ ಇವರು ಇದು ಕ್ರಾಂತಿ ಅಂತಾರೆ, ಇದರಲ್ಲಿ ಏನೂ ಕ್ರಾಂತಿ ಇಲ್ಲ. ಈ ಕ್ರಾಂತಿ ಆಗಿದ್ರೆ ಏನಾಗೋದು, ದಲಿತ ಹುಡುಗ ಒಬ್ಬ ಬ್ರಾಹ್ಮಣ ಯುವತಿ ಸಂಪರ್ಕ ತಂದಿದ್ರೆ ಆಗ ಕ್ರಾಂತಿ ಆಗೋದು, ಇದು ಕ್ರಾಂತಿ ಇಲ್ಲ, ಇವರು ಸಂಪ್ರದಾಯವನ್ನೇ ವಾಂತಿ ಮಾಡ್ಕೊಂಡವ್ರೆ ಅಂತ ಅದನ್ನು ಬರೆದೆ. ಇಲ್ಲಿ ಕುವೆಂಪು ಅವರ ಜಾತಿಯ ಸುಬ್ಬಮ್ಮನ ವ್ಯಭಿಚಾರ ಬರೀತಾರೆ. ಅವಳು ಅವಳು ಪ್ರೆಗ್ನೆಂಟಾಗಿ ಅದು ಸಹಿಸಲಾರದೆ ಅವಳು ಸಾಯೋದು, ಅದು ಅದನ್ನು ವಿವರವಾಗಿ ಬರೀತಾರೆ. ಮಲೆಗಳಲ್ಲಿ ಮದುಮಗಳಲ್ಲಿ ನಾಗಕ್ಕನಾಗತ್ತೆಲ್ಲಿ ಬರ್ತದೆ ಅದು 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 ಆ ವಿವರಗಳನ್ನ ಕೊಡ್ತಾರೆ ಹುಡುಗ ಬೇರೆ ಜನರ ಇರೋದ. ಅದೇ ದಲಿತರು ಬಂದರೆ ಸುಮ್ಮನೆ ಹೆಸರು ಹೇಳಿ ಬಿಟ್ಬಿಡ್ತಾರೆ, ಏನು ವಿವರ ಮಾಡೋಕ್ಕೆ ಹೋಗೋದಿಲ್ಲ. ಈ ರೀತಿಯ ಜಾತಿಯನ್ನು ದಾಟುವ ಗುಣ ಒಂದು, ಮತ್ತು ಹೆಣ್ಣು ಗಂಡು ಅಂದರೆ ಅದೇನು ಜಾತಿ ಮೇಲೆ ಏನು ಡಿಪೆಂಡ್ ಆಗೋದಿಲ್ಲ. ಯಾವುದು ಆಕರ್ಷಣೆ ಸೇರ್ತದೆ ಅವ್ರು ಭೇಟಿಯಾಗ್ತಾರೆ, ಪ್ರೀತಿಸ್ತಾರೆ, ಅದಾಯ್ತಾರೆ. ಅದು ಆ ಮಾನವ ಸ್ವಭಾವನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬೇಕು ಲೇಖಕ. ಅದನ್ನು ಇವರಲ್ಲಿ ಕಾಣ್ತೀವಿ ಕುವೆಂಪುನಲ್ಲಿ ಅಂತ ನಾನು ಬರೆದು. ಆ ವಿಮರ್ಶೆ ಭಾರಿ ಮೆಚ್ಚಿದ್ರು. ಆಮೇಲೆ ಕುವೆಂಪುನ ಹೊಸ ರೀತಿಯಲ್ಲಿ ಓದೋಕ್ಕೆ ಶುರು ಮಾಡಿದ್ರು. ಕುವೆಂಪು ಜಾತಿ ಮತ ಎಲ್ಲ ದಾಟಿರ್ತಕ್ಕಂಥ ಏಕೈಕ ಲೇಖಕ ಆಧುನಿಕ ಕಾಲದಲ್ಲಿ. ಅದರಿಂದ ಅವರು ಹೊಸ ಯುಗವನ್ನೇ ಪ್ರಾರಂಭಿಸಿದ್ರು ಬರವಣಿಗೆಯಲ್ಲಿ ಅಂತ ನಾನು ಇವೆಲ್ಲ ಕೊಟ್ಟೆ. ಸರ್, ಈ ಹಿಂದೆ ವೈವಾಹಿಕ ಜೀವನಕ್ಕೆ ನಿಮಗೆ ಸಮಯ ಯಾವಾಗ ಸಿಕ್ತು? ಇಷ್ಟೊಂದು ಕ್ರಾಂತಿಕಾರಿ ಕೆಲಸಗಳು ಒಂದು ರೀತಿಯ ವರ್ಗಕ್ಕೆ ಪ್ರವೋಕ್ ಮಾಡಿಕೊಂಡು, ನಿಮ್ಮ ಲೇಖನಗಳು, ನಿಮ್ಮ ವೃತ್ತಿ ಇದೆಲ್ಲದರ ಜೊತೆ ವೈವಾಹಿಕ ಬದುಕು ಯಾವಾಗ ಪ್ರಾರಂಭ ಆಯಿತು? ಅಲ್ಲ, ನಾನು 1973 ಮದುವೆ ಆದೆ, ಅಷ್ಟೊತ್ತಿಗಾಲೇ ನಾನು ಸ್ವಲ್ಪ ಕೆಲಸ ಮಾಡಿದ್ದೆ. ಸೊ ಅದು ಮುಂದುವರಿತು. ನಮ್ಮನೆಯವ್ರು ನನ್ನ ಓದು ಬರೋ ಯಾವುದಕ್ಕೂ ಅಡ್ಡಿ ಆಗಲಿಲ್ಲ. ಅವರು ನನ್ನ ಅಷ್ಟಕ್ಕೆ ನಾನು ಬಿಟ್ಬಿಟ್ಟು. ಅವರ ನಿಲುವುಗಳು ನಿಮ್ಮ ಪರವಾಗಿ ಹೌದು, ಹಾಗಾಗಿ ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು. ಹೌದು ಹೌದು, ಹಾಗಾಗಿ ಎಲ್ಲ ಅನುಕೂಲ ಆಯಿತು. ನಮ್ಮಲ್ಲಿ ರೈತ ಸಂಘ ಶುರುವಾಯಿತು. ಅದಕ್ಕಿಂತ ಮೊದಲು ಸ್ವಲ್ಪ ದಲಿತ ಸಂಘರ್ಷ ಸಮಿತಿ ಶುರುವಾಯಿತು. ನಾನು ಕುವೆಂಪು ಅವ್ರ ಸಾಹಿತ್ಯ ಓದಿದ್ನಲ್ಲ, ದಲಿತರ ಪರವಾದ ಕಾಳಜಿಗಳು ನನಗೂ ಓ ಇವೆಲ್ಲ ಚಳವಳಿಗಳು ಎಲ್ಲ ಇವ್ರ ಜೊತೆ ಸೇರಿಕೊಳ್ಬೇಕು ಅನ್ನೋ ಮನಸ್ಸು ಬಂತು ನನಗೆ. ಸೊ ದಲಿತ ಚಳವಳಿಗೆ ಸೇರಿಕೊಂಡೆ. ಅಂಬೇಡ್ಕರ್ ಓದೋಕ್ಕೆ ಶುರು ಮಾಡಿಕೊಂಡೆ. ಆಗ ನನಗೆ ಅಂಬೇಡ್ಕರ್ ಭಾರಿ ಹೊಸದಾಗಿ, ಮತ್ತು ನಮ್ಮ ಇಡೀ ವ್ಯವಸ್ಥೆಯನ್ನು ಹೊಸದಾಗಿ ನೋಡ್ತಾ ಇರೋ ಒಂದು ದೃಷ್ಟಿಕೋನ ನನಗೆ ಸಿಕ್ತು. ಬಹುಶಃ 2000 ನಂತರ. ಹೌದು, 2000 ನಂತರ. ಇದ್ರ ಜೊತೆಗೆ ಇಷ್ಟೊತ್ತಿಗೆ ನನಗೆ ಏನಾಯಿತು ಅಂದರೆ, ಪೆರಿಯಾರ್ ತಮಿಳ್ನಾಡಲ್ಲಿ ಪೆರಿಯಾರ್ ಚಿಂತನೆಗಳು ನಮಗೆ ಆಕರ್ಷಣೀಯವಾಗಿದ್ದವು. ಯಾಕೆಂದರೆ ಅವರು ದೇವರು ಬಿಡಬೇಕು, ಜಾತಿ ಬಿಡಬೇಕು, ಮೇಲು ಕೇಳಿ ಎಲ್ಲ ಬಿಡಬೇಕು ಅಂತ ಒಂದು ದೊಡ್ಡ ಹೋರಾಟ ಶುರು ಮಾಡಿದ್ರು. ನಮಗೆ ಭಾರಿ ಹೌದು, ಸಮಾನತೆ ಮತ್ತು ಸ್ವಾಭಿಮಾನದ ಬದುಕು. ಸ್ವಾಭಿಮಾನದ ಬದುಕು ಯಾಕೆ ಸ್ವಾಭಿಮಾನ? ಈಗ ಭಾಳ ಜನರಿಗೆ ಹಿಂದೂ ಧರ್ಮ ಅಂದರೆ ಏನೂ ಗೊತ್ತಿಲ್ಲ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು ಅಂತ ತಿಳ್ಕೊಬಿಟ್ಟಿದ್ದಾರೆ. ಅಲ್ಲಿ ಹೇಗಿದೆ ಹಿಂದೂ ಧರ್ಮ ಅಂದರೆ, ಬ್ರಾಹ್ಮಣ ಮೇಲೋ ಉಳಿದವರೆಲ್ಲ ಕೇಳು. ಇವತ್ತಿಗೂ ಇದೆ, ಅದು ಪುಸ್ತಕಗಳು ಬೇಕಾದಷ್ಟಿವೆ. ಮನುಸ್ಮೃತಿ ಇವರು ಹೇಳ್ತಾರೆ. ಮನುಸ್ಮೃತಿಯಲ್ಲಿರ್ತಕ್ಕಂಥ ಅಂಶ ಏನು? ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ, ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತ ಇದೆ. ಆಮೇಲೆ ಅದೇ ಮನುಸ್ಮೃತಿಯಲ್ಲಿ ಇನ್ನೊಂದು ಎರಡು ಶ್ಲೋಕ ಕಳೆದ ಮೇಲೆ, ಶೂದ್ರರೆಲ್ಲ ಸೂಳೆ ಮಕ್ಕಳು ಅಂತ ಬರೀತಾನೆ. ಸೂಳೆ ಹುಡ್ದವರು ಅಂತ, ಇವ್ರು ಯಾರು ಅಪ್ಪನ ಹುಡ್ದವರಲ್ಲ ಅಂತ. ಎಷ್ಟು ಅವಮಾನಕರವಾದ ನೋಡಿ. ಅದನ್ನು ಪೆರಿಯರು ಸಾಯೋದಕ್ಕೆ ಮೊದಲು, ಒಂದು 5 ಮೊದಲು ಒಂದು ಭಾಷಣ ಮಾಡಿದ್ರು ಅವರು, ಡಿಕ್ಲರೇಷನ್ ಆಫ್ ವಾರ್ ಆನ್ ಬ್ರಾಹ್ಮಣಿಸಮ್ ಅಂತ, ಬ್ರಾಹ್ಮಣ ಮತದ ಮೇಲೆ ಯುದ್ಧ ಘೋಷಣೆ ಅಂತ. ಅದು ಅನುವಾದ ಮಾಡಿದ್ದೀನಿ ನಾನು, ಈಗ 2 ಮುದ್ರಣ ಬರ್ತಾ ಇದೆ. ಅದರಲ್ಲಿ ಇಂಥ ಅವಮಾನಕರವಾದ ಧರ್ಮದಲ್ಲಿ ನೀವು ಯಾಕೆ ಇರ್ತೀರಿ ಅಂತ ಅವ್ರು ಕೇಳ್ತಾರೆ.
ಮನುಷ್ಯರೇ ಎಲ್ಲ ನೀವು ಅಂತ ಕಂಡಮೇಲೆ ನೀವು ಹೆಂಗೆ ಇದರಲ್ಲಿ ಇರ್ತೀರಿ ಅಂದ್ಬಿಟ್ಟು ಅವ್ರು ದೊಡ್ಡ ಹೋರಾಟ ಶುರು ಮಾಡ್ತಾರೆ. ಅವರೇನಾದರೂ ಇನ್ನೊಂದು ಎರಡು ಮೂರು ವರ್ಷ ಇದ್ದರೆ ಸಂವಿಧಾನದಲ್ಲಿ ಜಾತಿಯನ್ನು ಹೆಸರು ತೆಗೆಸಿರೋರು, ಆಮೇಲೆ ಹಿಂದೂ ಧರ್ಮದಲ್ಲಿ ಶೂದ್ರ ಅನ್ನೋ ಪದ ತೆಗೆಸಾಕಿರೋರು ಅಂಥ ಹೋರಾಟಗಾರ ಆತ. ಶೂದ್ರ ಅಂದರೆ ಬರೀ ಈ ನಾಲ್ಕನೇ ವರ್ಣ ಅಷ್ಟೇ ಅಲ್ಲ, ಶೂದ್ರ ಅಂದರೆ ಗುಲಾಮ, ಶೂದ್ರ ಅಂದರೆ ಸೂಳೆ ಮಗ, ಎಲ್ಲ ಬಂದಿವೆ. ಭಾಳ ಭಯಂಕರವಾದ, ಭಾಳ ಭಾಳ ಅವಮಾನಕರವಾದ. ಆದ್ದರಿಂದ ಹಿಂದೂ ಧರ್ಮ ಯಾರು ಒಪ್ಕೊಳ್ತಾರೋ ಅವರು ಗುಲಾಮಗಿರಿ ಒಪ್ಕೊಳ್ತಾರೆ ಅಂತ. ಹಿಂದೂ ಧರ್ಮ ಅನ್ನೋದು ತಪ್ಪೋದು, ಅದು ನಿಜವಾದ ಹೆಸರು ಬ್ರಾಹ್ಮಣ ಧರ್ಮ. ಅದು ಅದನ್ನ ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ, ಹಿಂದೂ ಧರ್ಮ ಹಾಗೆಂದರೆ ಏನು ಅಂತ ನನ್ನೊಂದು ಅಧ್ಯಾಯ ಇದೆ, ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತಂದರೆ. ಈ ಪುಸ್ತಕ ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ 1974 ಕುವೆಂಪುರವರು ಕನ್ನಡ ಬರಹಗಾರರು ಮತ್ತು ಕಲಾವಿದರ ಒಕ್ಕೂಟವನ್ನು ಕುರಿತು ಒಂದು ಭಾಷಣ ಮಾಡಿದರು 74 ಅದು ನಮ್ಮ ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಾಯಿತು. ಅಲ್ಲಿ ಅವರು ಮಧ್ವಾಚಾರ್ಯನ ಸಿದ್ಧಾಂತವನ್ನು ಸಿಗದಿ ತೋರಣ ಕಟ್ಬಿಟ್ರು. ಯಾಕೆ ಅಂದರೆ ಮಧ್ವಾಚಾರ್ಯ ಮಾನವ ಕುಲವನ್ನು ಮೂರು ವಿಭಾಗ ಮಾಡ್ತಾನೆ. ನಿತ್ಯ ಮುಕ್ತರು, ತಮೋ ಯೋಗ್ಯರು, ನಿತ್ಯ ನಾರಕಿಗಳು. ನಿತ್ಯ ನಾರಕಿಗಳು ಅಂದರೆ ದಲಿತರು. ಅವ್ರಿಗೆ ಅವ್ರು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಅವ್ರಿಗೆ ಸ್ವರ್ಗ ಮುಕ್ತಿನೇ ಇಲ್ಲ, ಅವ್ರು ಯಾವಾಗಲೂ ಹೋಗಿ ನರಕದಲ್ಲೇ ನಿಲ್ತಾರಂತೆ. ನಿತ್ಯ ಮುಕ್ತರು ಬ್ರಾಹ್ಮಣರು, ಅವ್ರು ಹುಟ್ಟಿದಂಗೆ ಮುಕ್ತಿ ಸಿಕ್ಕೋಗ್ಬಿಟ್ಟಿದೆ ಅಂತ ಅವ್ರಿಗೆ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಪಾಪ ಮಾಡಿದ್ರು ಅವ್ರಿಗೆ ಮುಕ್ತಿ ಸಿಕ್ಕಿಬಿಟ್ಟಿದೆ. ನಿತ್ಯ ಮುಕ್ತರು ಅವರು. ತಮೋಯೋಗ್ಯರು ಅಂದರೆ ಶೂದ್ರರು, ಯಾವಾಗಲೂ ಕತ್ಲಲ್ಲೇ ಇರಬೇಕಾದವ್ರು. ಅವರು ಈ ರೀತಿ ಸಿದ್ಧಾಂತ ಮಾಡ್ತಾನೆ. ಇದು ಫಿಲಾಸಫಿ ಅಲ್ವೇ ಅಲ್ಲ, ಇದು ತತ್ವನೂ ಅಲ್ಲ, ಇದು ಧರ್ಮಕ್ಕಂತೂ ಅನ್ವಯಿಸೋದೇ ಇಲ್ಲ ಅಂದ್ಬಿಟ್ಟು ಕುವೆಂಪು ಅಟ್ಯಾಕ್ ಮಾಡಿದ್ರು. ಅದಾದ ಒಂದು 6 ತನಕ, 1 ತನಕ ದಲ್ಲಾಡ ಇಡೀ ಕರ್ನಾಟಕದಲ್ಲಿ ದೊಡ್ಡ ಗಲಾಟೆ ನಡೀತು. ಅನೇಕ ಜನ ಹೈಕೋರ್ಟ್ ಜಡ್ಜ್ಗಳು, ಹೈಕೋರ್ಟ್ ಲಾಯರ್ಗಳೆಲ್ಲ ಕುವೆಂಪು ಪರ ನಿಂತರು. ಅವ್ರು ಹೇಳಿದ್ರೆ ಸರಿ ಏನೂ ಇಲ್ಲ ಅಂತ. ಆಮೇಲೆ ಕೂಕಾಡ್ತಿದ್ದ ನಮ್ಮ ಮಧ್ವ ಬ್ರಾಹ್ಮಣರೆಲ್ಲ ಸುಮ್ಮನಾದರು. ಆ ಸಂದರ್ಭದಲ್ಲಿ ನನಗೆ ಇದೇನು ಇವರೆಲ್ಲ ದೊಡ್ಡ ಮನುಷ್ಯರು ಅಂತ ನಾವು ಓದಿದ್ದು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲಲ್ಲಿ, ಇವನೇ ಹಿಂಗೆ ಅಂದ್ರಲ್ಲ ತಡೆ, ಶಂಕರಾಚಾರ್ಯ ಹೇಗಿದ್ದಾನೆ ಅಂತ ಓದಬೇಕು ಅಂತ ಶುರು ಮಾಡಿದೆ. ನಿಮಗೆ ಯಾವ ಯಾವಾಗ ಇದು ವೈಬ್ರೇಷನ್ ಶುರು ಆಗುತ್ತೋ ಅವಾಗ ಅಧ್ಯಯನ ಶುರು ಮಾಡಿದೆ. ಆಮೇಲೆ ನಾನು ಸಂಸ್ಕೃತ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತಲ್ಲ, ಅದನ್ನು ಇಟ್ಕೊಂಡು ಬೇರೆ ಬೇರೆ ಅನುವಾದಗಳನ್ನೆಲ್ಲ ಇಟ್ಕೊಂಡು ಓದಿದೆ. ಶಂಕರಾಚಾರ್ಯ ನಾ ಶೂದ್ರಾಯ ಮತಿಮ್ ದದ್ಯ, ಶೂದ್ರನಿಗೆ ವಿದ್ಯಾಬುದ್ಧಿ ಕೊಡಬೇಡಿ ಅಂತ ನಾವು ಶಂಕರಾಚಾರ್ಯ. ನಾ ಶೂದ್ರಸ ಅಧಿಕಾರ, ಶೂದ್ರನಿಗೆ ಓದೋ ಅಧಿಕಾರವೇ ಇಲ್ಲ ಅಂತಾನೆ. ಸರಿ, ಏನು ಈ ರೀತಿಯೆಲ್ಲ ಹೇಳ್ತಾನಲ್ಲ, ಏನು ಭಯಂಕರವಾದಲ್ಲ ಇವನು. ಆಯಿತು, ಆಮೇಲೆ ಓದಿದ್ರೆ ವೇದೋಚ್ಚಾರಣೆ ಜಿಹ್ವಾಚೇದು, ಅವನೇನು ಓದಗಳು ಉಚ್ಚಾರಣೆ ಮಾಡಿದ್ರೆ ನಾಲ್ಗೆ ಕತ್ರ ಸಾಕಿ. ವೇದೋಚ್ಚಾರಣೆ ಜಿಹ್ವಾಚೇದು ಧಾರಣೆ ಶರೀರ ಭೇದ, ಅವನೇನಾದರೂ ಅದನ್ನು ಗಟ್ಟಿ ಮಾಡ್ಕೊಂಡು ಮನಸ್ಸಲ್ಲಿ ಇಟ್ಕೊಬಿಟ್ಟಿದ್ರೆ ಆ ದೇಹವನ್ನೇ ಕತ್ರ ಸಾಕಿ ಅಂತಾನೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಮಾತುಗಳಿವೆ. ಹೌದು, ಅದನ್ನು ನಾನು ಕೋಟ್ ಶಂಕರಾಚಾರ್ಯನ ಜನವಿರೋಧಿ ತತ್ವಜ್ಞಾನ ಅಂತ. ಆಮೇಲೆ ಶಂಕರಾಚಾರ್ಯನ ಗೂಂಡಾಗಿರಿ ಮತ್ತು ವೈದಿಕ ಸಂಸ್ಕೃತಿ ಅಂತ ಇನ್ನೊಂದು ಲೇಖನ ಬರೆದೆ. ಅವೆಲ್ಲ ಭಾರಿ ದೊಡ್ಡ ಗಲಾಟೆ ಆಗ್ಬಿಟ್ಟು, ಬೇಕಾದಷ್ಟು ಪೊಲೀಸ್ ಕೇಸ್ ಹಾಕಿದ್ರು, ಕೋರ್ಟ್ಗೆಲ್ಲ ಹೋದರು. ನನಗೇನು ಸುಪ್ರೀಂ ಕೋರ್ಟ್ಗೆ ಹೋದ್ರು ನಾನು ಗೆಲ್ತೀನಿ ಅಂತ ಹೇಳಿದೆ ನಾನು. ಯಾಕೆಂದ್ರೆ ನಾನು ಆಧಾರ ಇಟ್ಕೊಂಡು ಬರೆದಿದ್ದೀನಿ, ನಾನೇನು ಸುಮ್ಮನೆ ಆರೋಪ ಮಾಡಿಲ್ಲ ಅಂದ. ಆಮೇಲೆ ಆಗ ವೀರೇಂದ್ರ ಪಾಟೀಲ್ ಏನೋ ಮಿನಿಸ್ಟರ್ ಆಗಿದ್ದರು, ಚೀಫ್ ಮಿನಿಸ್ಟರ್ ಅಂತ ಕಾಣ್ತದೆ. ಅವರು ಅಸೆಂಬ್ಲಿಲಿ ಇನ್ನೆಲ್ಲ ಹೋ ಹಾಗೆ ಅಲ್ಲಿ ದೊಡ್ಡ ಗಲಾಟೆ ಆಗಿ ಅವರು
ಇಲ್ಲ ಈಗ ಕೇಸನ್ನೆಲ್ಲ ಇಲ್ಲಿಗೆ ರದ್ದು ಮಾಡ್ತೀನಿ ಅಂತ ಅಂದ್ಬಿಟ್ರು ಅವರು. ಅಲ್ಲಿಗೆ ನಿಂತೋದವ್ರು ವೀರೇಂದ್ರ ಪಾಟೀಲ್. ಆಮೇಲೆ ಆ ಪುಸ್ತಕಕ್ಕೆ ವಿಪರೀತ ಬೆಲೆ ಬಂದ್ಬಿಡ್ತು. ಅದು ಈಗ 20ನೇ ಮುದ್ರಣ ಬರಬೇಕು. ಈ ಪುಸ್ತಕ ಓದಿದ ಕುವೆಂಪುರವರು ಶಂಕರಾಚಾರ್ಯ ಬಗ್ಗೆ ಇದ್ದ ನನ್ನ ಅಭಿಪ್ರಾಯ ಎಲ್ಲ ಬದಲಾವಣೆ ಆದವು. ಆಮೇಲೆ ಸಿಕ್ಕಾಪಟ್ಟೆ ಇದು ಅನೇಕ ಭಾಷೆಗಳಿಗೆ ಅನುವಾದ ಆಯಿತು. ಕುವೆಂಪು ಅವ್ರ ಮನೆಗೆ ಓದೋರಿಗೆಲ್ಲ ಈ ಪುಸ್ತಕ ಓದಿ ಅನ್ನೋಕ್ಕೆ ಶುರು ಹಚ್ಚಿದ್ರು. ಹೌದೆ, ಅದು ಎಲ್ರಿಗೂ ಈ ಪತ್ರಿಕೆಯಲ್ಲಿ ಯಾರೂ ಬರೀಲೇ ಇಲ್ಲ. ಕುವೆಂಪು ಅವ್ರು ಹೇಳಿದ್ದೆ ಇದು ದೊಡ್ಡ ಪ್ರಚಾರ ಆಗೋಯ್ತದೆ. ಇದರಿಂದ ಏನಾಯಿತು ಅಂದರೆ ನನಗೆ ಅದಕ್ಕೆ ಇನ್ನೂ ಒಂದು ಮಾತು ಕಾರಣ, ಕುವೆಂಪು ಅವರು ಮಹಾರಾಜ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದ ಸಂದರ್ಭದಲ್ಲಿ ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಂದು ಭಾಷಣ ಮಾಡ್ತಾರೆ. ಆಗ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂದರೆ ಸಾಹಿತ್ಯದ ಪ್ರೌಢ ವಿದ್ಯಾರ್ಥಿ ಇತಿಹಾಸ, ತತ್ವಶಾಸ್ತ್ರ, ಮನಃಶಾಸ್ತ್ರ ಇವುಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡದೆ ಬರೆಯುವ ವಿಮರ್ಶೆ ಬುರು ಬುರು ನೊರೆ ಅಂತಾರೆ. ನನಗೆ ಏನೇನೋ ಬರೀತೀನಿ ಓದೋದು ನಿಲ್ಲಿಸ್ಬಿಡೆ. ಫಿಲಾಸಫಿ ಓದೋದು, ಸೈಕಾಲಜಿ ಓದೋದು, ಹಿಸ್ಟ್ರಿ ಓದೋದು, ಹಿಂಗೆ ಎಲ್ಲ ಸಬ್ಜೆಕ್ಟ್ಸು ಓದೋಕ್ಕೆ ಇಂಟ್ರೆಸ್ಟ್ ಬೆಳೆಸ್ಕೊಂಡೆ.